ನಟಿ ಲೀಲಾವತಿಯರ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ ಏನಾಗಿದೆ ಇವರ ಸುದ್ದಿ ಸಂಪೂರ್ಣವಾಗಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡದಲ್ಲಿ ಅತ್ಯದ್ಭುತವಾದ ಪ್ರತಿಭಾವಂತ ಅಂತ ಕಂಡಿದ್ದು ಚ ಲೀಲಾವತಿ ಅಮ್ಮನವರು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತಾರರಿಂದ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿಕೊಂಡು ಎರಡು ಸಾವಿರದ ಒಂಬತ್ತರ ತನಕನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಕ್ರಿಯವಾಗಿ ಸುಮಾರು ಐದು ದಶಕಗಳ ಕಾಲ ಕೆಲಸವನ್ನು ಮಾಡಿದರು ಅಂದರು ಅದು ನಮಗೆ ಲೀಲಾವತಿ ಅಮ್ಮನವರಿಗೆ ಸೇರ್ತದೆ ಅಂತಲೇ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಪ್ರಭಾಕರ್ ಅನಂತ್ ನಾಗ್ ಅಂತ ಮೇಯರ್ ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ನಮ್ಮ ಲೀಲಾವತಿಯವರಿಗೆ ಅವರಿಗೆ ಸೇರ್ತದೆ ಸದ್ಯ ಇಂದು ಅತ್ಯದ್ಭುತವಾದ ಕಲಾವಿದ ನಿನ್ನೆ ಧ್ವಜಾರೋಹಣಕ್ಕೆ ಕರ್ನಾಟಕ ವಾಣಿಜ್ಯ ಮಂಡಳಿ ನಿರ್ವಹಿಸಿದಂಥ ಧ್ವಜಾರೋಹಣಕ್ಕೆ ಕನ್ನಡದ ಬಾವುಟವನ್ನು ಕನ್ನಡದ ಕಂಪನ್ನು ಬೀರಲು ಧ್ವಜಾರೋಹಣವನ್ನು ಮಾಡಿದರು ನಿಜಕ್ಕೂ ಸ್ಟ್ರೆಚರ್ ಮೇಲೆ ಮರಿಗಿ ಈ ಧ್ವಜಾರೋಹಣವನ್ನು ಮಾಡಿದರು ವಿನೋದ್ ರಾಜ್ಕುಮಾರ್ ಅವರು ಅವರ ತಾಯಿಗೆ ಕರೆದುಕೊಂಡು ಬಂದರು ಅಂತಲೇ ಹೇಳ್ಬೋದು ಸದ್ಯ ಲೀಲಾವತಿ ಅಮ್ಮನವರಿಗೆ ಎದಕ್ಕೂ ಸಹ ಆಗುತ್ತಿಲ್ಲ ಆದರೂ ಕೂಡ ಕನ್ನಡದ ಮೇಲೆ ಇರುವಂಥ ಪ್ರೀತಿ ನಿಜಕ್ಕೂ ಒಂದು ಚೂರು ಕಡಿಮೆಯಾಗಿಲ್ಲ ಎಂಬುದು ನಿನ್ನೆ ಮಾಡಿದಂಥ ಧ್ವಜಾರೋಹಣ ಹಾಗೆ ಅವರ ಮೈಮೇಲಿದ್ದಂಥ ಕನ್ನಡದ ಬಾವುಟ ಮತ್ತು ಶಾಲನ್ನು ನೋಡಿ ಎಲ್ಲರೂ ಕೂಡ ಅನಿಸ್ತು ಏನೇ ಇಲ್ಲಿ ನಮ್ಮ ಲೀಲಾವತಿ ಅಮ್ಮನವರ ಆದಷ್ಟು ಬೇಗ ಆರೋಗ್ಯ ಚೇತರಿಸಿಕೊಂಡು ಬರಲಿ ಅಂತ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥ